ಭಾರತೀಯ ಜನತಾ ಪಕ್ಷದ ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪ ಸರ್ ಅವರ ನಾಯಕತ್ವದಲ್ಲಿ ನಮ್ಮೆಲ್ಲರೂ ಇವತ್ತು ಒಂದು ದಿನದ ಒಂದು ಧರಣಿಯನ್ನ ಮಾಡಬೇಕು. ಚುನಾವಣಾ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷ ಮತ್ತು ಈ ರಾಜ್ಯದ ಜನತೆಗೆ ಐದು ಪ್ರಣಾಳಿಕೆಗಳನ್ನ ಹೇಳಿ ನನಗೂ ಫ್ರೀ ನಿಮಗೂ ಫ್ರೀ ಅವ್ರಿಗೂ ಫ್ರೀ ಅಂತ ಹೇಳಿ ಇವತ್ತು ಪ್ರತಿಯೊಂದು ಕಂಡೀಷನ್ ಹಾಕಿ ಈ ರಾಜ್ಯದ ಜನತೆಗೆ ದೊಡ್ಡ ಮೋಸವನ್ನ ಮಾಡಿರ್ತಕ್ಕಂಥದ್ದು ಈಗಾಗಲೇ ಗೊತ್ತಾಗಿದೆ. ಅವತ್ತು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಏನಿತ್ತು ಅದನ್ನ ಕಟ್ಟುನಿಟ್ಟಾಗಿ ರಾಜ್ಯದ ಜನತೆಗೆ ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಆಗ್ರಹ. ಅದರ ನಾಯಕತ್ವವನ್ನ ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪ ಅವರು ಕೆಲವೇ ನಿಮಿಷದಲ್ಲಿ ಇಲ್ಲಿ ಬರ್ತಾರೆ. ಅವರ ನಾಯಕತ್ವದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ನಾಯಕರುಗಳು ಇವತ್ತು ಸಾಂಕೇತಿಕವಾಗಿ ಈ ಕಾಂಗ್ರೆಸ್ ಆಡಳಿತದ ವಿರುದ್ಧ ವಿಧಾನಸಭೆ ಒಳಗೆ ವಿಧಾನಸಭೆಯ ಹೊರಗೆ ಈ ಧರಣಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಏನ್ ಮಾಡ್ತಾ ಇದ್ದೇವೆ. ಇದು ರಾಜ್ಯದ ಪ್ರತಿ ಮತದಾರರಿಗೆ ತಲುಪತಕ್ಕಂಥ ಕೆಲಸ ಆಗಬೇಕು. ನಾವು ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ದೇವೆ, ಯಾವ್ಯಾವ ಕ್ಷೇತ್ರದಲ್ಲಿದ್ದೇವೆ, ಆ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಮಾತೇನಿದೆ ನೀವು ಜಾರಿ ಮಾಡಿ ಅಂತಕ್ಕಂಥದ್ದ ನಮ್ಮ ಒತ್ತಾಯ. ಆ ಮಾತಿಗೆ ತಪ್ಪೇಡಿ, ಆ ಜಾರಿ ಮಾಡಿ ಅಂತಕ್ಕಂಥದ್ದು ಒತ್ತಾಯವನ್ನು ಇವತ್ತೇನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ನಮ್ಮ ನಾಯಕರುಗಳ ಏನು ತೀರ್ಮಾನ ಅಂತ ಇವತ್ತು ಅದು ಮಾಡ್ತಕ್ಕಂಥ ಕೆಲಸವನ್ನ ನಾವು ನೀವು ಎಲ್ಲರೂ ಮಾಡೋಣ ಅಂತಕ್ಕಂಥದ್ದ ಇವತ್ತು ಒಂದೂವರೆ ತಿಂಗಳಲ್ಲಿ ಇವತ್ತು ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದ ಪ್ರತಿ ಕುಟುಂಬಕ್ಕೂ ಗೊತ್ತಾಗಬೇಕು ಅಂತಕ್ಕಂಥದ್ದ ಇವತ್ತು ಸನ್ಮಾನ್ಯ ಯಡಿಯೂರಪ್ಪ ಅವರ ನಾಯಕತ್ವದಲ್ಲಿ ನಾವು ಏನು ಧರಣಿಯನ್ನು ಮಾಡ್ತೇವೆ. ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಇವತ್ತು ಇಡೀ ವಿಶ್ವದಲ್ಲಿ ಭಾರತಕ್ಕೇನಾದ್ರೂ ಗೌರವ ಬಂದಿದೆ ಅಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಇವತ್ತು ವಿಶ್ವದಲ್ಲೇ ಭಾರತಕ್ಕೆ ಒಂದು ವಿಶಿಷ್ಟವಾದ ಸ್ಥಾನವನ್ನು ಬಂದಿದೆ. ಅವರ ನಾಯಕತ್ವದಲ್ಲಿ ನಾವೆಲ್ಲ ಪಕ್ಷವನ್ನು ಕಟ್ಟೋಣ ಅಂತಕ್ಕಂಥ ಮಾತನ್ನ ಹೇಳಿ ನಾನು ವಿಧಾನಸಭೆಗೆ ಹೋಗ್ಬೇಕಾಗಿರೋದ್ರಿಂದ ಅದನ್ನ ಮುಗಿಸ್ಕೊಂಡು ತಿರ್ಗಾ ಮತ್ತೆ ಬರ್ತೀವಿ. ಈ ಕಾರ್ಯಕ್ರಮ ನಮ್ಮ ನಾಯಕರು ಏನ್ ಹೇಳ್ತಾರೆ ಅದರಂತ ನಾವೆಲ್ಲರೂ ನಡೆಯೋಣ ಅಂತಕ್ಕಂಥದ್ದು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರೂ ನಮಸ್ಕಾರ.